ಇಂದು ಗುಡಿಬಂಡೆ ಪಟ್ಟಣದಲ್ಲಿರುವ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಬೃಹತ್ ಗಿಡ ನೆಡುವ ಹಾಗೂ ಗಿಡ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಹಾಗೂ ಗಿಡ ನೆಟ್ಟು ಚಾಲನೆ ನೀಡಿದಂತಹ ಸಾಲು ಮರದ ಸರದಾರರಾದ ಗುಡಿಬಂಡೆ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ ಅವರು ಚಾಲನೆ ನೀಡಿದರು. ಎಲ್ಲರಿಗೂ ಏಸು ಒಳ್ಳೆಯದು ಮಾಡಲಿ, ನಾವೆಲ್ಲರೂ ಕೂಡ ಒಂದಾಗಿರೋಣ, ನಮಗೆ ದೇವರು ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗುಂಪು ಮರದ ಆನಂದ್ ಹಾಗೂ ಅರಣ್ಯ ಇಲಾಖೆಯ ಜಾವೀದ್ ಹಾಗೂ ಚರ್ಚ್ನ ಫಾದರ್ಸ್ಗಳಾದ ಮೋಸೆಸ್ ಮತ್ತು ರಾಜು, ಕನ್ನಡ ಸೇನೆಯ ಅಧ್ಯಕ್ಷ ಅಂಬರೀಷ್, ಉರ್ದು ಸಾಹಿತ್ಯ ಪರಿಷತ್ತಿನ ನಾಸಿರ್, ಶಿಕ್ಷಕರಾದ ಶ್ರೀರಾಮಪ್ಪ, ಶಿವಣ್ಣ, ಬೇಬಿ ಇಫಾ, ಫಾತಿಮಾ, ರಫೀಕ್ ಮುಂತಾದ ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಗುಡಿಬಂಡೆ ಪಟ್ಟಣದಲ್ಲೇ ನಮಾಜ್ ಬಂಡೆ ಹತ್ರ ಅಂತ ಚರ್ಚ್ನಲ್ಲಿ ಕ್ರಿಸ್ಮಸ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ರಾಜು ಸರ್ ಮತ್ತು ಫಾದರ್ ಸರ್ ಅನುಮತಿ ಕೊಟ್ಟಿದ್ದಾರೆ. ಗಿಡಗಳನ್ನು ಕೊಡಿ ಸರ್, ನಾವು ಪ್ರತಿ ವರ್ಷನೂ ಆಗ್ತಾ ಇದ್ದೀವಿ, ಬೆಳೆಸ್ತೀವಿ. ಇದಕ್ಕೆ ನಮಗೆ ಉದ್ದು ಸಾಹಿತ್ಯ ಪರಿಷತ್ತು ಮತ್ತು ಶ್ರೀರಾಮಪ್ಪ ಅವರು, ಕನ್ನಡ ಸೇನೆ ಮತ್ತು ಪರಿಸರ ವೇದಿಕೆ ಇಂದ್ರ ಸಿಂಗ್ ಆಗ್ಬೋದು, ಎಲ್ಲ ಸದಸ್ಯರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ, ಅವರಿಗೆಲ್ಲ ಕೂಡ ಅಭಿನಂದನೆಗಳು ಮತ್ತು ಜೀಸಸ್ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವೆಲ್ಲ ಕೂಡ ಗಿಡಗಳು ತಗೊಂಡು ಈ ಒಂದು ನಿಮ್ಮ ಗಿಡಗಳು ಮತ್ತು ಕರಿಬೇವು ಗಿಡಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ಸಂಘದಿಂದ. ನೀವು ಕೂಡ ಈ ಗಿಡಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕು. ನಮ್ಗೆ ಯಾವುದೇ ಜಾತಿ ಮತ್ತು ಎಲ್ಲರೂ ಒಂದೇ. ನಮಗೆ ಯಾವ ಹಬ್ಬ ಆದರೂ ಕೂಡ ನಾವು ಗಿಡಗಳನ್ನು ನೆಡ್ತೀವಿ, ಈ ಗುಡಿಬಂಡೆಯನ್ನು ಹಸಿರುಮಯ ಮಾಡ್ತೀವಿ. ಇದಕ್ಕೆ ನಮಗೆ ಈ ಒಂದು ಚರ್ಚಿನ ಸಂಸ್ಥಾಪಕರು ಮತ್ತು ಚರ್ಚಿನ ಎಲ್ಲ ಪದಾಧಿಕಾರಿಗಳು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘ ಸಂಸ್ಥೆಯಿಂದ ಗುಡಿಬಂಡೆ ನಾಗರಿಕ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿ ಹಬ್ಬಕ್ಕೂ ನಮ್ಮ ಗುಂಪು ಮರದ ಆನಂದ್ ಅವರು ಒಂದೊಂದು ನಮ್ಮ ಕಡೆಯಿಂದ, ಸಾರ್ವಜನಿಕರ ಕಡೆಯಿಂದ, ನಮ್ಮ ಎಲ್ಲ ಮುಖಂಡರ ಕಡೆಯಿಂದ ಗಿಡಗಳನ್ನ ಹಾಕಿಸಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ಏನಂದರೆ, ನಮ್ಮ ಗುಡಿಬಂಡೆ ಹಸಿರು ಗುಡಿಬಂಡೆ ಆಗಬೇಕು, ಹಸಿರುಮಯ ಆಗಬೇಕು ಅನ್ನೋದು ಅವ್ರ ಉದ್ದೇಶ. ಅಂದರೆ ಎಲ್ಲ ಮನುಷ್ಯರಿಗೂ ಸಹ ಒಂದು ಆಕ್ಸಿಜನ್ ಕೊಡುವಂಥದ್ದು. ಅದರಿಂದ ನಾವೆಲ್ಲರೂ ಸಹ ಹಸಿರನ್ನು ಬೆಳೆಸಬೇಕು, ಗಿಡ ಮರಗಳನ್ನು ಬೆಳೆಸ್ಬೇಕು, ನಮ್ಮ ಸುತ್ತಮುತ್ತಲಿನ ನೈರ್ಮಲ್ಯನ ಒಳ್ಳೆ ರೀತಿ ಕಾಪಾಡಬೇಕು ಅಂತ ಉದ್ದೇಶ. ಕ್ರಿಸ್ಮಸ್ ಒಂದು ಕ್ಷಮೆ ಶಾಂತಿ ಅನ್ನ ಇಡೀ ಪ್ರಪಂಚಕ್ಕೆ ಹೇಳೋ ಅಂಥ ಒಂದು ಅತ್ಯಂತ ಪವಿತ್ರವಾದ ಹಬ್ಬ ಈ ದಿನ. ಅದರಿಂದ ನಾವು ಕ್ರಿಸ್ಮಸ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಅವರ ಹೆಸರಲ್ಲಿ ಒಂದು ಗಿಡ ಇವತ್ತು ನೆಟ್ಟಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗ ಈ ದಿನ ವಿಶೇಷವಾದಂಥ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥ ಉದ್ದೇಶವೇನೆಂದರೆ, ಈ ದಿನ ಫಾರೆಸ್ಟ್ ಆಫೀಸ್ನವರು ಈ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ನಮಗೆ ಕ್ರಿಸ್ಮಸ್ ಅಂದರೆ ಭಾಳ ಸಂತೋಷ, ಯೇಸು ಸ್ವಾಮಿಯ ಜನ್ಮ ದಿನಾಂಕವನ್ನು ಆಚರಿಸುವಂಥದ್ರಲ್ಲಿ ನಾವು ಕೂಡ ಪಾಲುಗಾರರಾಗ್ತೀವಿ. ಆದರೆ ಒಂದು ಪರಿಸರ ಮಾಲಿನ್ಯಕ್ಕೋಸ್ಕರ ಈ ಚರ್ಚ್ಗೋಸ್ಕರ ನಾವು ಗಿಡವನ್ನು ಕೊಟ್ಟಾಗ ಆ ಚರ್ಚಿನ ವಾತಾವರಣ ಭಾಳ ಸ್ಪಷ್ಟವಾಗಿರುತ್ತದೆ, ವಾತಾವರಣ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರು ಗಿಡ ಕೊಡುವುದಕ್ಕೋಸ್ಕರ ಬಂದಿದ್ದಾರೆ. ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಕೂಡ ಒಬ್ಬೊಬ್ರಿಗೊಂದೊಂದು ಗಿಡವಾಗಿ ಅವ್ರು ಕೊಡ್ತಾ ಇದ್ದಾರೆ. ಕೊಟ್ಟಂಥ ಉದ್ದೇಶ ನಮಗೆಲ್ಲರಿಗೂ ಕೂಡ ಸಂತೋಷ, ಮತ್ತು ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ನಾವು ಹೇಳ್ತಾ ಇದ್ದೇವೆ. ಅಷ್ಟೇ ಮಾತ್ರ ಅಲ್ಲ, ಎಷ್ಟೋ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ಆಚರಿಸುವಂಥ ಕ್ರಿಸ್ಮಸ್ ಹಬ್ಬ ಕೇವಲ ಒಂದು ಮತಕ್ಕಲ್ಲ, ಒಂದು ಕುಲಕ್ಕಲ್ಲ, ಇಡೀ ನಮ್ಮ ಜನಾಂಗಕ್ಕೆ, ಸರ್ವ ಜನಾಂಗಕ್ಕೆ ಬೇಕಾಗಿರುವಂಥದ್ದು ಈ ಶುಭ ಸಂದೇಶವಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನೋಡಿ ಆನಂದಿಸೋಣ, ಒಂದು ಗಿಡ ಕೊಡುವುದರ ಮೂಲಕವಾಗಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಅವರು ಬಂದಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಫಾರೆಸ್ಟ್ ಆಫೀಸ್ನವರೆಲ್ಲರೂ ಕೂಡ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳೋಣ. ಅವರಿಗೆ ಶುಭ ಒಂದು ಒಳ್ಳೆಯ ಆಶೀರ್ವಾದಗಳು, ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ ಅನ್ನುವಂಥ ಉದ್ದೇಶದಿಂದ ನಾವು ಕೋರ್ತಾ ಇದ್ದೇವೆ. ಇದರಲ್ಲಿ ಕನ್ನಡ ಸೇನೆ ಮತ್ತು ಚರ್ಚ್ ಒಂದು ಆಡಳಿತ, ಉರ್ದು ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಗುಂಪು ಮರದ ಆನಂದ್ ಅವರು ಮತ್ತು ಅರಣ್ಯ ಇಲಾಖೆ ಅವರು ಎಲ್ಲ ಸಹಭಾಗಿತ್ವದೊಂದಿಗೆ ಇವತ್ತು ಗಿಡಗಳನ್ನ ವಿತರಣೆ ಮಾಡಿ ಹಾಗೆ ಈ ಹಬ್ಬವನ್ನು ವಿನೂತನವಾಗಿ ಗಿಡ ನೆಡುವ ಮುಖಾಂತರ ಹಾಗೆ ಗಿಡ ವಿತರಣೆ ಮಾಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ಯೇಸು ಅವರು ಒಬ್ಬ ಸರಳ ಜೀವಿ ಮತ್ತು ಅವರು ಶಾಂತಿ, ಮನುಷ್ಯನನ್ನು ಮನುಷ್ಯನಂತೆ ಕಾಣು ಫಸ್ಟು ಅಂತ ಹೇಳಿದ ಅಂಥ ವ್ಯಕ್ತಿ ಅವರು. ಅಂಥ ವ್ಯಕ್ತಿ ಅವರ ಒಂದು ನೆನಪಿಗಾಗಿ ಈ ದಿನ ಇವತ್ತು ನಾವು ಈ ಥರ ಚರ್ಚ್ನಲ್ಲಿ ಗಿಡ ವಿತರಣೆ ಮಾಡಿ ಗಿಡಗಳನ್ನ ನೆಟ್ಟು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷವಾಗಿದೆ.
ಇವತ್ತು ನಾವೆಲ್ಲ ಧರ್ಮದವರು ಎಲ್ಲ ಜಾತಿಯವರು ಸೇರಿ ಒಗ್ಗೂಡಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದೆ ದಿನಗಳಲ್ಲೂ ಇದೇ ರೀತಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಅಂತ